आज के संकल्प पत्र कार्यक्रम में हम सब के बीच में आने के लिए मैं हम सब की ओर से माननीय प्रधानमंत्री जी, पार्टी के वरिष्ठ नेता और सबका अभिनंदन करते हैं और इस कार्यक्रम में आने के लिए मीडिया के सभी मित्रों का धन्यवाद देते हैं। धन्यवाद। 2047 के नम देश के स्वातंत्र बंद 100 वर्ष आ संदर्भदली नम देश अभिवृद्धि होंदिद राष्ट्रगळ सालिनल्लि मेलपंक्तियल्लि निल्लबेकु ಅದಕ್ಕೆ ಈ 2019 23 ತನಕ ಫೌಂಡೇಶನ್ ಭದ್ರವಾಗಿ ಹಾಕಬೇಕು. ಆ ಫೌಂಡೇಶನ್ಗೆ ಏನೇನು ಬೇಕೋ ಅದೆಲ್ಲವನ್ನು ಈ ಬಾರಿಯ ಪ್ರಣಾಳಿಕೆಯಲ್ಲಿ ನಾವು ಅಡವಳಿಕೆ ಮಾಡಿಕೊಂಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು. ರಾಷ್ಟ್ರೀಯ ಭದ್ರತಾ ವಿಚಾರ ಆಗಿರಬಹುದು, ಗಾಂವ್ ಗರೀಬ್ ಮತ್ತು ಕಿಸಾನ್ ಅಂತಕ್ಕಂಥದ್ದು, ಯಾವಾಗ ಹಳ್ಳಿಗಳು ಬಡವರು ಮತ್ತು ರೈತರು ಮೇಲ್ವರ್ಗದ ಅಥವಾ ಮೇಲ್ಪಂಕ್ತಿಗೆ ಬಂದು ನಿಲ್ತಾರೆ ಅವತ್ತಿನ ದಿನ ರಾಷ್ಟ್ರ ಮುಂದುವರಿದ ರಾಷ್ಟ್ರವಾಗುತ್ತೆ. ಹಾಗಾಗಿ ಅವರ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದೀವಿ ನಾವು. ಹಳ್ಳಿಗಳ ಅಭಿವೃದ್ಧಿ, ಬಡವರಿಗೆ ಕೊಡ್ತಕ್ಕಂಥ ಕೆಲವು ಯೋಜನೆಗಳು ಮತ್ತು ರೈತರ ಯೋಜನೆಗಳು. 5 ವರ್ಷಗಳಲ್ಲಿ ರೈತರ ಆದಾಯ ಏನಿದೆ ಅದು ದ್ವಿಗುಣವಾಗಬೇಕೇ ಹೊರತು ಅದು ಕಡಿಮೆ ಆಗ್ತಾ ಹೋಗಬಾರ್ದು. ವೆಲ್ಕಮ್ ಬ್ಯಾಕ್. ಎರಡು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ತಮ್ಮ ತಮ್ಮ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿವೆ. ಅಂದರೆ ಮುಂಬರುವ ಚುನಾವಣೆಯಲ್ಲಿ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ತಮ್ಮ ಭರವಸೆಗಳು ಏನೇನು ಅಂತಕ್ಕಂಥದ್ದು, ಸೊ ಅದನ್ನು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇದ್ವಿ ನಾನು ನಿಮಗೆ. ಕಾಂಗ್ರೆಸ್ ನ್ಯಾಯ್ ವರ್ಸಸ್ ಬಿಜೆಪಿ ಸಂಕಲ್ಪ, ರೈತರಿಗಾಗಿಯೇ ವಿಶೇಷ ಕಿಸಾನ್ ಬಜೆಟನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನವರು ಮಾಡಿದ್ದರು. ಆದರೆ ಬಿಜೆಪಿಯವರು ಕೂಡ ಇದೊಂದು ರೀತಿ ರೈತರಿಗೆ ಅದೇ ರೀತಿಯಾದಂತಹ ವಿಚಾರಗಳು, ಆದರೆ ಬೇರೆ ರೀತಿಯಲ್ಲಿ ರೈತರಿಗೆ 1 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಬಡ್ಡಿರಹಿತ ಸಾಲವನ್ನು ಕೊಡ್ತೀವಿ ಅಂತನ್ಬಿಟ್ಟು, ಸಾಲ ಮರುಪಾವತಿ ಮಾಡದ ರೈತರ ಮೇಲೆ ಕೇಸ್ ಹಾಕಲ್ಲ ಅಂತ ಕಾಂಗ್ರೆಸ್ ಹೇಳಿದ್ರೆ, ಸಣ್ಣ ರೈತರು ಸಣ್ಣ ವ್ಯಾಪಾರಿಗಳಿಗೆ ಪಿಂಚಣಿಯನ್ನು ಕೊಡ್ತೀವಿ ಅಂತನ್ಬಿಟ್ಟು ಬಿಜೆಪಿ ಹೇಳಿದೆ. ಅಂದರೆ ನಾವು ಎರಡನ್ನೂ ಕೂಡ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀವಿ. ರೈತರ ಮೇಲೆ ಇಬ್ಬರಿಗೂ ಪ್ರೀತಿ ಉಕ್ಕಿ ಹರಿತಾ ಇದೆ. ಶಾಶ್ವತ ಕೃಷಿ ಅಭಿವೃದ್ಧಿ ಯೋಜನಾ ಆಯೋಗವನ್ನು ರಚನೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದರೆ, ಕಿಸಾನ್ ಸಮ್ಮಾನ್ ಯೋಜನೆ ಎಲ್ಲ ರೈತರಿಗೂ ಕೂಡ ಕೊಡ್ತೀವಿ ಅಂತಕ್ಕಂಥದ್ದು ಬಿಜೆಪಿಯ ವಾಗ್ದಾನವಾಗಿದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಮನೆ ಭೂಮಿ ರಹಿತ ಕುಟುಂಬಗಳಿಗೆ ತುಂಡು ಭೂಮಿಯನ್ನು ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದರೆ, 2022 ಒಳಗೆ ರೈತರ ಆದಾಯವನ್ನೇ ದ್ವಿಗುಣಗೊಳಿಸ್ತೀವಿ ಅಂತಕ್ಕಂಥದ್ದು ಬಿಜೆಪಿಯ ಭರವಸೆಯಾಗಿದೆ. ಹಾಗೆಯೇ ಅಲ್ಪಸಂಖ್ಯಾತರು ದಲಿತರ ಮೇಲಿನ ಹಿಂಸಾಚಾರ ತಡೆಗೆ ಒತ್ತು ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದರೆ, ದೇಶದ ಭದ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನಮ್ಮದು ಅಂತ ಬಿಜೆಪಿ ಹೇಳಿಕೊಂಡಿದೆ. ಇನ್ನು 2020 ಮಾರ್ಚ್ ಒಳಗೆ ಕೇಂದ್ರದಲ್ಲಿ 4 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಉದ್ಯೋಗಗಳಿದು 4 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದರೆ, ವಿಶ್ವದ 3ನೇ ರಾಷ್ಟ್ರ ಸೇರ್ಪಡೆಗೆ ಸಂಕಲ್ಪವನ್ನು ಮಾಡಿದೆ ಬಿಜೆಪಿ. ಅಂದರೆ 2022 ನಮ್ಮ ದೇಶ ವಿಶ್ವದ 3ನೇ ಬಲಿಷ್ಠ ರಾಷ್ಟ್ರವಾಗಬೇಕು ಅಂತ ನಮ್ಮ ಪಣ ಅಂತ. ಇನ್ನು ಕಾಂಗ್ರೆಸ್ ಹೇಳುತ್ತೆ, ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವ ಸಿಗೋದಕ್ಕೆ ಹೋರಾಟವನ್ನು ಮಾಡ್ತೀವಿ ಅಂತನ್ಬಿಟ್ಟು ಬಿಜೆಪಿಯವರು ಅಗೈನ್ ವಿಶ್ವದ 3ನೇ ಬಲಿಷ್ಠ ರಾಷ್ಟ್ರ ಸೇರ್ಪಡೆಗೆ ಸಂಕಲ್ಪವನ್ನು ಮಾಡಿದ್ದಾರೆ. ಅಂದರೆ ಸಹಜವಾಗಿಯೇ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವ ಭಾರತಕ್ಕೆ ತಾನೇ ತಾನಾಗಿ ಬರಬೇಕು, ಅವ್ರು ಹೇಳಿ ಆ ದೇಶದವರು ಹೇಳಿ ಈ ದೇಶದವ್ರು ಹೇಳಿ ಹೀಗಲ್ಲ, ತಾನೇ ತಾನಾಗಿ ಬಿಜೆಪಿಗೆ ದೇಶಕ್ಕೆ 3ನೇ ಬಲಿಷ್ಠ ರಾಷ್ಟ್ರ ಅಂತಕ್ಕಂಥ ಸಂಕಲ್ಪ ಆಗಬೇಕು ಮತ್ತು ಕಾಯಂ ಸದಸ್ಯತ್ವ ಸಿಗಬೇಕು ಅಂತಕ್ಕಂಥದ್ದು ಬಿಜೆಪಿಯ ಒತ್ತಾಸೆ. ಓಕೆ, ಇನ್ನು ಬಿಜೆಪಿ ಪ್ರಣಾಳಿಕೆಯಲ್ಲಿ ರೈತರಿಗೆ ಬಂಪರ್, ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಅಂತಕ್ಕಂಥದ್ದು. ಅಂದರೆ 1 ಲಕ್ಷ ರೂಪಾಯಿ ತನಕ ಶೂನ್ಯ ಬಡ್ಡಿ ದರದಲ್ಲಿ, ಬಡ್ಡಿ ಯಾವುದೇ ಇಲ್ಲದೆ ನಾನು ನಿಮಗೆ ಸಾಲ ಕೊಡ್ತೀವಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಬಜೆಟ್ನ ಹೈಲೈಟ್. ಓಕೆ, ಸೊ ಕೆಲವೊಂದು ಅಂಶಗಳನ್ನು ಬಿಜೆಪಿ ಈ ಸರ್ತಿ ಪ್ರಣಾಳಿಕೆಯಲ್ಲಿ ಹೇಳಿದೆ. ರಾಷ್ಟ್ರೀಯ ಭದ್ರತೆಗೆ ಆದ್ಯತೆಯನ್ನು ಕೊಡ್ತೀವಿ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಕೊಡ್ತೀವಿ, ರಾಮ ಮಂದಿರ ನಿರ್ಮಾಣವನ್ನು ಮಾಡ್ತೀವಿ, ಅಂದರೆ ಶೀಘ್ರ ಸೌಹಾರ್ದ ವಾತಾವರಣದಲ್ಲಿ ನಿರ್ಮಾಣ ಮಾಡ್ತೀವಿ, 1 ಲಕ್ಷದವರೆಗೆ ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲ, 5 ವರ್ಷದವರೆಗೆ 0% ಇಂಟ್ರೆಸ್ಟ್ ಅಂತ ಏನೋ ಹೇಳಿದ್ರು. ಅದಾದ ನಂತರ ಗ್ರಾಮೀಣಾಭಿವೃದ್ಧಿಗೆ 25 ಲಕ್ಷ ಕೋಟಿ ಹಣವನ್ನು ಕೊಡ್ತೀವಿ, ಪ್ರತಿ ರೈತರಿಗೂ ವಾರ್ಷಿಕ 12,000 ಹೋಗುತ್ತೆ, ರೈತರಿಗೆ ಪಿಂಚಣಿಯನ್ನು ಕೊಡ್ತೀವಿ, ರಾಷ್ಟ್ರೀಯ ವ್ಯಾಪಾರ ಆಯೋಗವನ್ನು ರಚನೆ ಮಾಡ್ತೀವಿ, ಸಣ್ಣ ವ್ಯಾಪಾರಿಗಳಿಗೂ ಪಿಂಚಣಿಯನ್ನು ಕೊಡ್ತೀವಿ, ರೀಜನಲ್ ಇಂಬ್ಯಾಲೆನ್ಸ್ ಅಂದರೆ ಕ್ಷೇತ್ರೀಯ ಅಸಮತೋಲನ ನಿವಾರಣೆಯನ್ನು ಮಾಡ್ತೀವಿ, ವಿದ್ಯುತ್, ಶೌಚಾಲಯ, ಗ್ಯಾಸ್, ಮನೆ, ಜಮೀನು ಎಲ್ರಿಗೂ ತಲುಪಬೇಕು ಅಂತಕ್ಕಂಥದ್ದು ನಮ್ಮ ಆಶಯ.
ಸೊ ಇದೆಲ್ಲದರ ಬಗ್ಗೆ 75 ಹೆಜ್ಜೆ 75 ಸಂಕಲ್ಪ ಅಂತಕ್ಕಂಥ ಒಂದು ಯೋಜನೆ ಘೋಷಣೆಯಿಂದ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. 2047ಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುತ್ತೆ. ಆ 100ನೇ ವರ್ಷವನ್ನು ನಾವು ಆಚರಣೆ ಮಾಡಿಕೊಳ್ಳೋ ಅಷ್ಟು ಹೊತ್ತಿಗೆ ನಮ್ಮ ದೇಶ ಈಗ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಏನು ಹೇಳ್ತಾರೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ಮೊದಲ ಪಂಕ್ತಿಯಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈಗ ನಾವು ಫೌಂಡೇಶನ್ ಹಾಕೋದಕ್ಕೆ ಶುರು ಮಾಡಿದ್ದೀವಿ. 2019ರಿಂದ 2023ರ ತನಕ ಹಾಕ್ತಕ್ಕಂಥ ಈ ಫೌಂಡೇಶನ್ 2047ಕ್ಕೆ ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದರು. ಅಂದರೆ ಇನ್ಡೆಪ್ತ್ ಗೃಹ ಸಚಿವರಾದಂತಹ ರಾಜನಾಥ್ ಸಿಂಗ್ ಏನೇನು ಅಂಶಗಳು ಅಂತಕ್ಕಂಥದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಬಟ್ ಪ್ರಧಾನಿ ಅವರು 3 ತಿಂಗಳು ಸತತ ಪರಿಶ್ರಮವನ್ನು ಪಟ್ಟು ನಾವು ಈ ಸರ್ತಿ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದೀವಿ. ಈ ನಮ್ಮ ಪ್ರಣಾಳಿಕೆ ಅಂತಕ್ಕಂಥದ್ದು ಏನಿದೆ, ಸಂಕಲ್ಪ ಪತ್ರ, ಇದು ದೇಶದ ಅಭಿವೃದ್ಧಿಯ ಪತ್ರ. ಈ ಸಂಕಲ್ಪ ಪತ್ರ ದೇಶದ ಮುಂದಿನ ಯೋಜನೆಗಳ ಪತ್ರ. ಈ ಸಂಕಲ್ಪ ಪತ್ರ ಬಡತನ ನಿರ್ಮೂಲನಾ ಪತ್ರ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ತಮ್ಮದೇ ಆದ ಶೈಲಿಯಲ್ಲಿ, ತಮ್ಮದೇ ಆದಂತಹ ಸ್ಟೈಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತಾ ಇದ್ರು. ಸೊ ಹಾಗಾಗಿ ರಾಷ್ಟ್ರೀಯ ಭದ್ರತೆ, ಅದು ಆರಂಭದಲ್ಲೇ ಹೇಳಿಬಿಟ್ರು, ರಾಷ್ಟ್ರೀಯ ಭದ್ರತೆ 0 ಟಾಲರೆನ್ಸ್ ಅಂತಕ್ಕಂಥದ್ರ ಬಗ್ಗೆ ಹೇಳಿದ್ರು. 0 ಟಾಲರೆನ್ಸ್ ಅಂತಂದರೆ ಗಡಿಯಲ್ಲಿ ಪಾಕಿಸ್ತಾನ ಆಗಾಗ್ಗೆ ಗುಂಡಿನ ಚಕಮಕಿ ನಡೆಸ್ತಾ ಇದ್ದಾಗ ಅಯ್ಯೋ ಹೋಗಲಿ ಬಿಡು ಅಂತ ಇನ್ನೂ ಸುಮ್ಮನಿರಲ್ಲ. 0 ಟಾಲರೆನ್ಸ್, ಇನ್ಮೇಲೆ ತಡೆಯಲ್ಲ ನಾವು, ಅವ್ರು 1 ಗುಂಡು ಹಾರಿಸಿದ್ರೆ ನಾವು 4 ಗುಂಡು ಹಾರಿಸಿಯೇ ಸಿದ್ಧ. ಹಾಗೆ ಆ ರೀತಿ ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೆ ಬಂದಾಗ 0 ಟಾಲರೆನ್ಸ್ ಸೂತ್ರವನ್ನು ಅಳವಡಿಸ್ಕೊಳ್ತೀವಿ ಅಂತಕ್ಕಂಥದ್ದು. ರಾಷ್ಟ್ರೀಯ ಭದ್ರತೆಯೇ ನಮ್ಮ ಹಿತಾಸಕ್ತಿ, ರಾಷ್ಟ್ರೀಯ ಭದ್ರತೆಯೇ ನಮ್ಮ ಮುಖ್ಯ ಗುರಿ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಬಿಜೆಪಿ ನಾಯಕರು ಕೂಡ ಒತ್ತಿ ಒತ್ತಿ ಅದೇ ವಿಚಾರಗಳನ್ನು ಹೇಳ್ತಾ ಹೋದರು. ರಾಷ್ಟ್ರೀಯ ವ್ಯಾಪಾರಿ ಆಯೋಗ ಅಂತಕ್ಕಂಥದ್ರ ಬಗ್ಗೆ ರಚನೆ ಮಾಡಿದ್ರು. ಸಂವಿಧಾನದ 35A ವಿಧಿಯನ್ನು ರದ್ದುಪಡಿಸ್ತೀವಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾತನಾಡಿದ್ರು. 60 ವರ್ಷ ಮೇಲ್ಪಟ್ಟ ರೈತರಿಗೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಮನೆಗಳಿಗೂ ವಿದ್ಯುತ್ ಸರ್ವರಿಗೂ ಶಿಕ್ಷಣದ ಭರವಸೆಯನ್ನು ಕೊಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಎಲ್ಲ ಬಡ ಕುಟುಂಬಗಳಿಗೂ ಕೂಡ LPG. ಈ ಜೊ ಬಾತೆ ರಖಿ ಹೇ ಉಸ್ ಸಬ್ಕೆ ನೀಚೆ ಮೇ ಅಪ್ನಾ ಸಿಗ್ನೇಚರ್ ಕರ್ ದೇತಾ ಹೂನ್. और इसलिए रिपीट करने की जरूरत न पड़े. मैं आज इस इतने बड़े मीडिया का समूह है तो आपका भी और देशवासियों का गत 5 वर्ष में जो सहयोग मिला, समर्थन मिला, और ये जन सहयोग का ही कारण है कि हम इस कार्य को सफलतापूर्वक कर पाए. और इसके लिए मैं देशवासियों का, आप सबका हृदय से बहुत बहुत आभार व्यक्त करता हूं. आमान्य रीते ये स्वाभाविक है कि चुनाव के पहले हर राजनीतिक दल अपनी अपनी बात लेकर के आती है, लेकिन राजनाथ जी के नेतृत्व में हमारे अध्यक्ष जी ने जो कमेटी बनाई थी उसने पिछले 2-3 महीने लगातार मेहनत की और एक प्रकार से जन के मन की बात, उनकी आशा अपेक्षा आकांक्षाओं को सुनना, समझना और एक डॉक्यूमेंट में भले सब कुछ ना आ जाए लेकिन उनकी जो बातें रखी है उस सब के नीचे मैं अपना सिग्नेचर कर देता हूं. ಸೊ ಇದು ಬಿಜೆಪಿಯ ಪ್ರಣಾಳಿಕೆ. ಬಿಜೆಪಿ ವಕ್ತಾರರಾದಂತಹ ಜೇನ್ ಹೆಗಡೆ ಅವರು ಓವರ್ಆಲ್ ಸಮ್ಅಪ್ ಮಾಡಿ ಹೇಳೋದಾದ್ರೆ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ವಿಸ್ತಾರವಾಗಿ ನಮ್ಮ ಪ್ರಣಾಳಿಕೆ ಬಗ್ಗೆ ಹೇಳಿದ್ದಾರೆ. ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ, ಅವರು ಕೂಡ ಹೇಳಿದರೆ, ದೇಶದ ಭದ್ರತೆ ವಿಚಾರದಲ್ಲಿ ನಾವು ರಾಜಿ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ನೀವು ಬೇರೆಯವ್ರ ಪ್ರಣಾಳಿಕೆಯನ್ನು ನೋಡಿದರೆ ಅವರು AFS ತೆಗೆದಾಕ್ತೀವಿ ಅಂತ ಹೇಳಿದ್ದಾರೆ, ಸೆಡಿಷನ್ ಆ್ಯಕ್ಟನ್ನು ಬದಲಾವಣೆ ಮಾಡ್ತೀವಿ, ಇದೆಲ್ಲ ಅಂದರೆ ದೇಶನ ಒಡೆಯೋದಕ್ಕೆ ಏನು ಬೇಕೋ ಕಾಂಗ್ರೆಸ್ ಪ್ರಣಾಳಿಕೆ ಇದೆ. ನಮ್ದು ದೇಶದ ಭದ್ರತೆಗೆ ಏನ್ ಬೇಕು ಅದು ನಮ್ಮ ಪ್ರಣಾಳಿಕೆ ಇದೆ, ಅದು ಅವ್ರಿಗೂ ಕಾಂಗ್ರೆಸ್. ಯಾಕೆ ಅಂತ ಹೇಳಿದ್ರೆ, ನೀವು AFS ಇದೆ, ಅದೇ ನಿಮ್ಮ BJP ತನ್ನಂತಹ ಕಾನೂನು ಆಗಿರಲಿಲ್ಲ, ಅದು 10 ವರ್ಷಗಳಿಂದ ಅಥವಾ ಇನ್ನೂ 15 ಇತ್ತು. ಈಗ ನೀವು ಅದನ್ನು ಕೂಡ ತೆಗೆದಾಕ್ತೀವಿ ಅಂತಂದ್ರೆ ದೇಶದ ಭದ್ರತೆಗೆ ಅಪಾಯ ಅಲ್ವಾ? ಅವರೇ ಮಾಡಿದಂಥ ಕಾನೂನು ಅದು. ಆಮೇಲೆ
ಈ ಸೆಡಿಷನ್ ಆಕ್ಟ್ ಅಂತ ಇದೆ, ಅಂದರೆ ದೇಶದ್ರೋಹ ಕಾನೂನು ಇದೆ. ಈಗ ದೇಶದ್ರೋಹದ ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಲ್ಲ ಅಂತಂದ್ರೆ ಈ ಟುಕಡೆ ಟುಕಡೆ ಗ್ಯಾಂಗ್ನವರು ಏನ್ ಬೇಕಾದ್ರೂ ಮಾಡಬಹುದು. ಅದರಿಂದ ದೇಶದ ಭದ್ರತೆಗೆ ದೊಡ್ಡ ಅಪಾಯ. ಹೆಚ್ಚು ಜಮ್ಮು ಕಾಶ್ಮೀರಕ್ಕೆ ಅಪ್ಲೈ ಆಗುತ್ತೆ, ಜಮ್ಮು ಕಾಶ್ಮೀರಕ್ಕೆ ಎಫ್ ಎಸ್ ಸಿ ಜಮ್ಮು ಕಾಶ್ಮೀರಕ್ಕಾಗಲಿ ಬೇರೆ ಕಡೆನೂ ಅಪ್ಲೈ ಆಗುತ್ತೆ ಅದು. ಆದ್ರೆ ಇವರು ಸೆಡಿಷನ್ ಆಕ್ಟ್ ಇದೆಯಲ್ಲ, ದೇಶದ್ರೋಹದ ಕಾನೂನು ಇದೆ, ಅದು ಇಡೀ ದೇಶಕ್ಕೆ ಅನ್ವಯ ಆಗುವಂತದ್ದು. ದೇಶದಲ್ಲಿ ಎಲ್ಲೂ ಕೂಡ ನೀವು ಯಾರು ಕೂಡ ದೇಶದ್ರೋಹದ ಆರೋಪ ಬಂದ್ಮೇಲೆ ಅವರಿಗೆ ಶಿಕ್ಷೆಯೋ ಅಥವಾ ಕಾನೂನು ಪ್ರಕಾರ ಅದನ್ನು ನಾವು ತೆಗೆದು ಹೋಗ್ತೀವಿ ಅಂದ್ರೆ ದೇಶ ಎಲ್ಲಿ ಉಳಿಯುತ್ತೆ ನಿಮ್ಗೆ? ಬಟ್ ಅದು ಒಂದ್ ಕಡೆ ಸರ್, ಅದು ಆ ಚರ್ಚೆ ನಡೀತಾನೆ ಹೋಗುತ್ತೆ. ಬಟ್ ನನಗನ್ಸಿದ್ದು ತುಂಬಾ ದೂರದೃಷ್ಟಿಯನ್ನ ಇಟ್ಕೊಂಡು ಪ್ಲಾನ್ ಮಾಡಿದಾರೆ ಈ ಸರ್ತಿ ಯೋಜನೆ ಅಂತ. ಯಾಕಂದ್ರೆ ಪ್ರಧಾನಿ ಅವರು 2-3 ಸರ್ತಿ ಹೇಳಿದ್ರು, 2047 ಬಗ್ಗೆ ತುಂಬಾ ಸರ್ತಿ ಮಾತನಾಡಿದ್ರು. ಸೋ ಆತರ ನಮ್ ಇದು ದೂರದೃಷ್ಟಿಯನ್ನ ಮುಂದಾಲೋಚನೆ ಇಟ್ಕೊಂಡು ಮಾಡಿದ್ರೆ, ಯಾಕಂದ್ರೆ ಸರ್ಕಾರ ಅಧಿಕಾರಕ್ಕೆ ಬರುವಂತ ಪಕ್ಷ ಅದನ್ನ ಇಟ್ಕೊಳ್ಬೇಕು. ಬರೀ 1 ವರ್ಷಕ್ಕೆ 2 ವರ್ಷಕ್ಕೆ 6 ತಿಂಗಳಿಗೆ ಅಲ್ಲ ನಮ್ಮ ಯೋಜನೆಗಳು. ತಾವ್ ಹೇಳಿದೆ ಬುನಾದಿ ಹಾಕಿಲ್ಲ ನಾವು, ನಾವು 5 ವರ್ಷಗಳಲ್ಲಿ ಬುನಾದಿಯನ್ನ ಭದ್ರವಾಗಿ ಹಾಕಿದ್ದೇವೆ ದೇಶದ ಒಂದು ಬೆಳವಣಿಗೆಗೆ, ಅಭಿವೃದ್ಧಿಗೆ, ವಿಕಾಸಕ್ಕೆ. ಆ ಒಂದು ಬೆಳವಣಿಗೆಯನ್ನ ತ್ವರಿತಗೊಳಿಸಬೇಕು ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಸಮಯಬದ್ಧವಾಗಿ ಜಾರಿ ಮಾಡಬೇಕು ಅನ್ನೋದು ನಮ್ಮ ಪ್ರಣಾಳಿಕೆಯ ಉದ್ದೇಶ. ಈಗ ನಾವು 2022 ನಾವೇನು ಮಾಡಬೇಕು ಅಂತ ಹೇಳಿದ್ವಿ, ಆ ನಂತರ ಮುಂದೆ ಅದು. ಆದರೆ ಹಾಗೆ ಹಾಕುವಾಗ ಕೂಡ ನಮ್ಮ ಯೋಜನೆಗಳು ಇನ್ನು ಮುಂದೆ 42 ಕೂಡ 2047 ದೇಶ ಏನಾಗಬೇಕು ಅನ್ನೋ ಒಂದು ದೂರದೃಷ್ಟಿನ ನಾವು ಇಟ್ಕೊಂಡು ಬಿಜೆಪಿ ಪ್ರಣಾಳಿಕೆ. ಅಂದ್ರೆ ನಾವು ಅಧಿಕಾರದಲ್ಲಿ ಇರ್ತೀವೋ ಇಲ್ಲವೋ ಮತ್ತೊಂದೋ ಮಗದೊಂದೋ, ಬಟ್ ದೇಶದ ಅಭಿವೃದ್ಧಿ ಮುಖ್ಯ ಅಂತ. ದೇಶದ ಅಭಿವೃದ್ಧಿ ಮುಖ್ಯ, ಅದನ್ನ ತ್ವರಿತಗತಿಯಾಗಿ ಮಾಡೋದಕ್ಕೆ ಏನ್ ಬೇಕೋ ನಾವು ಅದನ್ನ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈಗ ಕಳೆದ 5 ವರ್ಷಗಳಲ್ಲಿ ಭಾರತ ದೇಶ ವಿಶ್ವದಲ್ಲಿ 6ನೆಯ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ಅದನ್ನ ನಾವು 2 ಅಥವಾ 3 ಸಾಧ್ಯವಾದ್ರೆ ಮೊದಲನೇ ಸ್ಥಾನದಲ್ಲಿ ನಾವು ಬರಬೇಕು ಅನ್ನೋದು. ಹಾಗೆ ಅಂದ್ರೆ ಏನಾಗಬೇಕು, ದೇಶದಲ್ಲಿ ಬಡತನ ನಿವಾರಣೆ ಆಗಬೇಕು, ಅಭಿವೃದ್ಧಿ ಅತ್ಯಂತ ವೇಗವಾಗಿ ಸಾಗಬೇಕು, GDP ನಾವು 7-7.5 ಒಳಗೆ ಇಟ್ಕೊಂಡಿದ್ವಿ, ಅದು 8-8.5 ಹೋಗಬೇಕಾಗ್ಬೋದು, ಇನ್ಫ್ಲೇಷನ್ನು ಅದು ನಿಯಂತ್ರಣ. ಇದರಲ್ಲಿ ಏನಾಗ್ತದೆ ಅಂದರೆ ದೇಶದ ಎಲ್ಲ ವರ್ಗಗಳ ಜನತೆಗೆ ಅವರಿಗೆ ತಮ್ಮ ಆರ್ಥಿಕ ಶಕ್ತಿ ಬೆಳವಣಿಗೆ ಪ್ರಧಾನಿಗಳು ಮೇಲಿಂದ ಮಾಡಿದ್ರು. ಬಟ್ ಓಕೆ, ಆದರೆ ಕಾಂಗ್ರೆಸ್ನವರು ಮಾತ್ರ ಅದಕ್ಕೆ ಉಲ್ಟಾ ಹೊಡೆದಿದ್ದಾರೆ. ಚೌಕಿದಾರ್ ಚೋರ್ ಹೇ ಅಂತನೋ, ಅಥವಾ ಕಹಾ ಹೈ ಅಚ್ಚಾ ದಿನ್ ಕಹಾ ಆಯೇಗಿ, ನೋಡೋಣ ಇದನ್ನ ಎಷ್ಟು ಮಟ್ಟಿಗೆ ತಲೆ. ಎನಿವೇ, ಹೆಗಡೆ ಅವರು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಜಾನಾಗಿದ್ದಕ್ಕೆ ಇಲ್ಲಿ ತನಕ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ವೀಕ್ಷಕರೇ. ನೆನಪಿರಲಿ ನ್ಯೂಸ್ ಅಂದರೆ ಪಬ್ಲಿಕ್.